ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಸರ್ಕಾರದವರು ಒಂದು ಸರ್ವೇನ ಮಾಡಿ ಇದನ್ನು ಕಂಡಕ್ಟ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರದ ಕೂಡ ತಪ್ಪು ಕಾರಣ ಕೆಲವೊಂದು, ಸರ್ಕಾರದ ಕೂಡ ವಿದ್ಯಾರ್ಥಿಗಳು ಕೂಡ ಕೆಲವೊಂದಕ್ಕೆ ಕಾರಣ ಆಗ್ತಾರೆ. ಇಲ್ಲಿ ನಾವು ಮೇನಾಗಿ ವಿದ್ಯಾರ್ಥಿಗಳದ್ದು ವೈಯಕ್ತಿಕವಾಗಿ ಅವರು ಸ್ಟಡಿ ಮಾಡೋದೇ ಇರ್ಬೋದು, ಓದಲಿರ್ಬೋದು, ಅವ್ರಿಗೆ ಕಷ್ಟ ಆಗ್ಬೋದು, ಆ ಕಾರಣದಿಂದ ಫೇಲ್ ಆಗ್ಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಜನರಲ್ ಆಗಿ ಗೊತ್ತು. ಆದರೆ ಇಲ್ಲಿ ಸರ್ವೆ ಮಾಡಿರೋ ಪ್ರಕಾರ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಟಫ್ ಇರುತ್ತೆ SSLC ಪರೀಕ್ಷೆ. ನಂತರ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್, ಕೂಡ ಹೆಚ್ಚು ಇದೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ. ಇದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ನಂತರ ಪ್ರಶ್ನೆ ಪತ್ರಿಕೆ ಮಾದರಿ, ಅದು ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಅದನ್ನು ಈ ವರ್ಷ ರೆಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ SSLC ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿ ಮಾಡುವ ಸಾಧ್ಯತೆ ಇದೆ. ನಂತರ ಮೂರನೇದಾಗಿ ಬರೋದಾದರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್, ಇದು ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು. ಪಾಸಿಂಗ್ ಮಾರ್ಕ್ಸು ಬೇರೆ ಸ್ಟೇಟಲ್ಲಿ ಕಡಿಮೆ ಇದೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಪಾಸಿಂಗ್ ಮಾರ್ಕ್ಸ್ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಇದೆ ಅಂತೇಳಿ ಅಭಿಪ್ರಾಯ ಕೂಡ ವಿದ್ಯಾರ್ಥಿಗಳು ಕೂಡ ಪಟ್ಟಿದ್ದಾರೆ. ಇವೆಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವೈಯಕ್ತಿಕವಾಗಿ ರಿಸಲ್ಟ್ ಚೆನ್ನಾಗಾಗಬೇಕಂದ್ರೆ ಇವನ್ನೆಲ್ಲ ಇಂಪ್ರೂವ್ ಮಾಡಬೇಕು. ಬಟ್ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಅವರು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ನಂತರ ಮೇಯ್ನಾಗಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಟೈಮ್, ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಿಲ್ಲ. ಸಾಕಷ್ಟು ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾಗದೇ ಇರೋ ಕಾರಣ ಅವರು ಒಂದು ಅಂಕದ ಪ್ರಶ್ನೆಗಳು, ಎರಡು ಅಂಕದ ಪ್ರಶ್ನೆಗಳು ಅಳನ್ನ ಬರೆದುಕೊಂಡು ಟೈಮ್ ವೇಸ್ಟ್ ಮಾಡಿ ಅಂಥ ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗ್ತಾಯಿದ್ದಾರೆ ಅಂತೇಳಿ ಸರ್ವೆ ಮಾಡಿದ್ದಾರೆ. ಇದಕ್ಕೆಲ್ಲ ಶೀಘ್ರವಾಗಿ ತೀರ್ಮಾನ ಮಾಡಿಕೊಂಡು ಪಾಸಿಂಗ್ ಮಾರ್ಕ್ಸ್ ಕೂಡ ರಿಡ್ಯೂಸ್ ಮಾಡುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಎಲ್ಲ ನೋಟಿಫೈನ ಮಾಡ್ತಾರೆ ಸರ್ಕಾರದವರು. ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ ಅಂತೇಳಿ ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಈ ರೀತಿ ಮಾಹಿತಿಗಳು ಕೂಡ ತಿಳಿದು ಬಂದಿದೆ ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್